ಓಂ ಗಣಪತಿ ನಮಃ. ಕನ್ನಡ ಭಕ್ತಿ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಕಾರ್ತಿಕ ಮಾಸ ದೀಪಾವಳಿ ಅಂತ ಕೂಡ, ಕಾರ್ತಿಕ ಮಾಸ ಖಂಡಿತ ದೀಪಗಳ ಹಬ್ಬ ಅಂತ ಕೂಡ ಹೇಳ್ಬೋದು. ಇನ್ನು ಈ ಒಂದು ಕಾರ್ತಿಕ ಮಾಸದಲ್ಲಿ ನಮಗೆ ಒಳ್ಳೆಯದಾದಂತಹ ಒಂದು ನಾವು ಪೊಸಿಷನ್ ಇಡಬೇಕು, ಈ ಒಂದು ರಾಜಯೋಗ ಪಡೆಯಬೇಕು, ರಾಜಯೋಗ ಪಡೆಯಲು ಈ ಒಂದು ಕಾರ್ತಿಕ ಮಾಸ ಒಂದು ಒಳ್ಳೆ ಅವಕಾಶ ಸುವರ್ಣಾವಕಾಶ ಕೊಡ್ತದೆ ಅಂತ ಹೇಳ್ಬೋದು ಖಂಡಿತ. ಹಾಗಾಗಿ ಈ ವಿಧವಾಗಿ ಅವರು ದೀಪದಾನವನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ವೀಕ್ಷಕರೇ, ಈ ಒಂದು ಕಾರ್ತಿಕ ಮಾಸದಲ್ಲಿ ರಾಜಯೋಗ ಪಡೆಯಬೇಕಾದ್ರೆ, ಒಂದು ರಾಜಯೋಗದ ಫಲ ಪಡೆಯಬೇಕಾದ್ರೆ ನಾವು ಒಂದು ದಕ್ಷಿಣ ದಿಕ್ಕಿನಲ್ಲಿ ನಾಲ್ಕು ಬತ್ತಿಯಿಂದ ಈ ಒಂದು ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ಗೋಧಿ ಹಿಟ್ಟಿನ ದೀಪ ಮಾಡಿ, ಗೋಧಿ ಹಿಟ್ಟಿನ ದೀಪ ಮಾಡಿ ಅದಕ್ಕೆ ನಾವು ಈ ಒಂದು ನಾಲ್ಕು ಕಡೆ ದೀಪವನ್ನು, ಅಂದರೆ ನಾಲ್ಕು ಕಡೆ ಬತ್ತಿಗಳಿಂದ, ನಾಲ್ಕು ಕಡೆ ಬತ್ತಿ ಅಂದರೆ ಒಂದು ದೀಪವನ್ನು ಮಾಡ್ತೇವೆ, ಗೋಧಿ ಹಿಟ್ಟನ್ನು ತೆಗೆದುಕೊಂಡು ನೀರು ಹಾಕಿ ಗಟ್ಟೆ ಕಲಸಿ ಅದನ್ನು ದೀಪದ ರೂಪದಲ್ಲಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕಿ ನಂತರ ಅದಕ್ಕೆ ಬತ್ತಿಗಳಿಂದ, ಅಂದರೆ ನಾಲ್ಕು ಬತ್ತಿಗಳಿಂದ ನಾವು ದೀಪಾರಾಧನೆ ಮಾಡ್ತೇವೆ. ನಾಲ್ಕು ಬತ್ತಿಗಳಿಂದ ಅಂತಂದರೆ ಹೇಗೆ, ಈ ಒಂದು ದೀಪಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ದೀಪ ಮಾಡಿಕೊಂಡು ಅದನ್ನು ನಾಲ್ಕು ಭಾಗದಲ್ಲಿ ದೀಪವನ್ನು ನಾವು ಆರಾಧನೆ ಮಾಡಬೇಕು. ಒಂದೇ ದೀಪದಲ್ಲಿ ನಾಲ್ಕು ಕಡೆ ಒಂದು ದೀಪ ತೆಗೆದುಕೊಳ್ಬೇಕು, ಅದಕ್ಕೆ ನಾಲ್ಕು ಕಡೆ, ಒಂದು ಕಡೆ, ಎರಡು ಕಡೆ, ಮೂರು ಕಡೆ, ನಾಲ್ಕು ಕಡೆ, ಹೀಗೆ ನಾಲ್ಕು ಕಡೆ ದೀಪಾರಾಧನೆ ಮಾಡಬೇಕು. ಒಂದೇ ದೀಪದಲ್ಲಿ ನಾಲ್ಕು ದೀಪಗಳನ್ನು ಮಾಡಿದರೆ ತುಂಬ ಒಳ್ಳೆಯದು. ಎಂತಹದ್ದೇ ಕಷ್ಟಕರ್ಪಣೆ ಹಿಡಿದರೂ ಕೂಡ ಅದನ್ನು ನಿವಾರಣೆ ಆಗ್ತದೆ. ಅಷ್ಟೇ ಅಲ್ಲದೆ ಯಾವುದಾದ್ರು ಸಮಸ್ಯೆಗೆ ಅವರು ಒಳಗಾಗಿದ್ರು ಕೂಡ ಅದನ್ನು ಅವರು ಹೊರಗೆ ಕೊಡ್ತಾರೆ. ಈ ರೀತಿಯಾಗಿ ಗೋಧಿ ಹಿಟ್ಟಿನಿಂದ ಈ ರೀತಿಯಾದಂತಹ ದೀಪವನ್ನು ಬೆಳಗಿದರೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ರಾಜಕೀಯ ವ್ಯಕ್ತಿಗಳು, ರಾಜಕೀಯದಲ್ಲಿರುವಂಥವರು ಕೂಡ ಅಷ್ಟೇ, ಅವರು ಕೆಲವೊಂದು ಬತ್ತಿಗಳಿಂದ ಅವರು ಕೂಡ ಈ ರೀತಿಯಾಗಿ ದೀಪವನ್ನು ಹಚ್ಚಿದರೆ ಭಾಳ ಒಳ್ಳೆಯದು. ಅದೇ ರೀತಿಯಾಗಿ ದೀಪವನ್ನು ದಾನವಾಗಿ ಕೊಟ್ಟರು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಅವರಿಗೆ ಒಳ್ಳೆಯದಂತಹ ಹೆಸರು ಬರ್ತದೆ, ಹಾಗೆ ಅವರು ಅಂದುಕೊಂಡಂತಹ ಒಂದು ಪೋಸ್ಟಲ್ಲಿ ಕೂಡ ಅವರು ಹೋಗ್ತಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಒಂದು ಕಾರ್ತಿಕ ಮಾಸ, ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ರಾಜಕೀಯ ವ್ಯಕ್ತಿಗಳು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದಾಗಿದೆ. ಯಾಕಂದರೆ ದಾನ ಧರ್ಮ ಮಾಡೋದು ತುಂಬ ಒಳ್ಳೆಯದು, ಹಾಗಾಗಿ ಅವರು ಈ ಒಂದು ಮಾಸದಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯ ಅದ್ಭುತವನ್ನು ಫಲ ಪಡಿತಾರೆ ಅಂತ ತಿಳಿಸ್ಬೋದಾಗಿದೆ. ಇನ್ನು ಈ ಒಂದು ದೀಪವನ್ನು ದಾನ ಧರ್ಮವಾಗಿ ಅಂತಂದರೆ ದೀಪದಾನ ಮಾಡಬೇಕು ಅಂತಂದಾಗ ನಾವು ಶಿವಾಲಯಗಳಲ್ಲಾಗಲಿ ಅಥವಾ ಈ ಒಂದು ವಿಷ್ಣು ದೇವನ ಆಲಯದಲ್ಲಾಗಲಿ ಈ ರೀತಿ ನಾವು ದೀಪವನ್ನು ದಾನ ಮಾಡಬೇಕಾಗತ್ತೆ, ದೀಪವನ್ನು ಹಚ್ಚಿಕೊಡ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಅಂತಂದರೆ ಪ್ರತ್ಯೇಕವಾಗಿ ವಿಶೇಷ ಅಂತ ಪ್ರತ್ಯೇಕ ಅಂತಂದರೆ ಈ ತುಳಸಿ ಬೃಂದಾವನದಲ್ಲಿ ನಾವು ಆರಾಧನೆ ಮಾಡಬೇಕು. ತುಳಸಿ ಬೃಂದಾವನದಲ್ಲಿ ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆಯೇ ನಾಲ್ಕು ಪಟ್ಟು ನಾವು ಅಧಿಕ ಲಾಭವನ್ನು ಗಳಿಸ್ಬೇಕು, ಒಳ್ಳೆಯ ನಾಲ್ಕು ಪಟ್ಟಷ್ಟು ನಾವು ಹೆಚ್ಚು ಗಳಿಸ್ಕೋಬೇಕು ಅನ್ನೋದಾದರೆ ಕ್ಷೀರಾಬ್ಧಿ ದ್ವಾದಶಿ ದಿನದಂದು ನಾವು ಈ ರೀತಿಯಾದಂತಹ ದೀಪಾವಧಾನ ಮಾಡಿದ್ರೆ ಅದ್ಭುತ ಫಲ ಪಡಿತೇವೆ ಖಂಡಿತ. ವೀಕ್ಷಕರೇ, ಈ ಎಲ್ಲ ದಾನಕ್ಕಿಂತ ಈ ನಾಲ್ಕು ಪಟ್ಟಷ್ಟು ನಾವು ವಿಶೇಷವಾದಂತಹ ಫಲ ಪಡೆಯೋದು ಖಂಡಿತ. ಈ ಒಂದು ಕ್ಷೀರಾಬ್ಧಿ ದ್ವಾದಶಿ ದಿನ ನಾವು ಈ ಒಂದು ದೀಪದಾನವನ್ನು ಮಾಡಿದ್ರೆ ಅದ್ಭುತ ಫಲ ಪಡಿತೇವೆ ಈ ಒಂದು ಮಾಸದಲ್ಲಿ ಖಂಡಿತ ವೀಕ್ಷಕರೇ. ಹಾಗಾಗಿ ಈ ರೀತಿಯಾದಂತಹ ಒಂದೊಂದು ಹಂತದಲ್ಲಿಯೂ ಕೂಡ ನಾನು ಈ ಒಂದು ದೀಪದಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಇದೇ ರೀತಿಯಾಗಿ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ, ಧನ್ಯವಾದಗಳು.